ಹಾಯ್, ಗುಡ್ ಈವ್ನಿಂಗ್, ನಮಸ್ಕಾರ. ಹೆಂಗದಿರಿ? ಸಂಜೆ 7 ಗಂಟೆ ಆಗೈತಿ. ನಾನು ಈಗ ವ್ಲಾಗ್ ಶುರು ಮಾಡಕತ್ತೇನಿ. ಇವತ್ತು ಸ್ಪೆಷಲ್ ಆಗಿ ಪಾನಿಪುರಿ ಮಾಡ್ಬೇಕಂತ ಅನ್ಕೊಂಡೇನಿ. ಭಾಳ ದಿವಸ ಆಗೈತಿ, ಕೊರೋನಾ ಬಂದಾಗಿಂದ ನಾವು ಹೊರಗೂ ಹೋಗಿಲ್ಲ, ಮತ್ತೆ ಎಲ್ಲರಿಗೂ ಪಾನಿಪುರಿ ತಿನ್ನೋಂಗಾಗಿತ್ತು. ನೋಡ್ರಿ, ನಮ್ಮ ಮಹಾರಾಜ್ರು ಇಲ್ಲಿ ಮಲ್ಗ್ಯಾರು. ಹಾಯ್ ಹೇಳ್ ಚಿಂಟು. ನಿಂದು ಹೇರ್ ಕಟ್ ಯಾವ್ದು ಹೇಳು? ಮಿಲ್ಟ್ರಿದು. ಯಾರು ಹೇಳಿದ್ರು ಮಿಲ್ಟ್ರಿದು ಅಂತ? ಶ್ರೇಯಸ್ ಅಂತ ಹೇಳ್ದ? ಓಕೆ, ಈಗ ಪಾನಿಪುರಿ ಮಾಡಕತ್ತೇನಿ. ಲಾಕ್ಡೌನ್ ಸ್ಪೆಷಲ್ ಅಂತ ಹೇಳ್ಬೋದು. ಭಾಳ ದಿವಸ ಆಗಿತ್ತು, ತಿನ್ನೋಂಗೈತೆ ಎಲ್ಲರಿಗೂ. ಏನಾದರೂ ಮಾಡ್ಬೇಕಂತ ಅನ್ಸಕತ್ತಿತ್ತು. ಸೊ ಈಗ ಪಾನಿಪುರಿನ ತಿನ್ಬಿಡ್ತೇವಿ. ಊಟ ಏನು, ಯಾಕಂದ್ರೆ ಈಗ ಆಲ್ರೆಡಿ 7 ಗಂಟೆ ಮೇಲೆ ಆಯಿತು. ಇನ್ನೇನು ಯಾರಿಗೂ ಊಟ ಮಾಡೋಕ್ಕೂ ಮನಸ್ಸಾಗೋದಿಲ್ಲ ಪಾನಿಪುರಿ ತಿಂದಮೇಲೆ. ಸ್ವಲ್ಪ ಅದನ್ನ ಜಾಸ್ತಿ ತಿಂದ್ಬಿಡ್ತೇವಿ. ಬರ್ರಿ, ಲಘು ಲಘುನ ಪಾನಿಪುರಿ ಹೆಂಗೆ ಮಾಡೋದಂತ ನೋಡೋಣ, ತೋರಿಸ್ತೀನಿ. ಸೊ ಈಗ ಆಲೂಗಡ್ಡೆ ಕುದಿಯಾಕಿಟ್ಟೇನಿ. ಲಘು ಲಘು ಮಾಡ್ಕೋಬೋದು, ಯಾಕಂದ್ರೆ ಎಲ್ಲ ನಾನು ಭಾಳ ಇಂಗ್ರೀಡಿಯೆಂಟ್ಸ್ ಏನು ಹಾಕತ್ತಿಲ್ಲ. ಫಟಾಫಟ್ಟಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಲಘು ಲಘು ಹೆಂಗೆ ಮಾಡ್ಕೋಬೋದು. ಈಗ ಲಾಕ್ಡೌನ್ ಟೈಮ್ದಾಗ ಎಲ್ಲರೂ ಕಮ್ಮಿ ಟೈಮ್ದಾಗ ಏನಾದರೂ ಲಘು ಲಘು ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೋ. ಸೊ ಕ್ವಿಕ್ಕಾಗಿ ಇವತ್ತು ಪಾನಿಪುರಿ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೇನಿ. ಬರ್ರಿ, ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡತ್ತೇನೆ ಅಂತ ತೋರಿಸ್ತೇನೆ. ಈಗ ಆಲೂಗಡ್ಡೆ ಕುದಿಸ್ಕೊಂಡೇನು ನಾನು. ನೆಕ್ಸ್ಟ್ ಕಡ್ಲಿಕಾಳು ಅಷ್ಟು ಕುದಿಸ್ಕೊಂಡ್ರೆ ಪಾನಿ ಅಷ್ಟು ಮಾಡ್ಕೋಬೇಕು. ಇಷ್ಟ ಇನ್ನೇನಿಲ್ಲ, ಎಕ್ಸ್ಟ್ರಾ ಕೆಲಸ, ಆರಾಮಾಗಿ ಮಾಡ್ಕೋಬೋದು. ಪೂರಿ ಇವತ್ತು ಬೆಳಿಗ್ಗೆನೇ ತರಿಸ್ಕೊಂಡೇನಿ. ಸಿಗಲಿಲ್ಲ ಅಂದರೆ ಮನೆಯಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಪೂರಿ, ಆದರೆ ಸಿಕ್ಕು ಬೆಳಿಗ್ಗೆ ಮಾರ್ಕೆಟ್ಗೆ ಹೋದಾಗ. ಈಗ ಕ್ವಿಕ್ಕಾಗಿ ಬರ್ರಿ, ಲಘು ಲಘುನ ಪಾನಿಪುರಿಗೆ ರೆಡಿ ಮಾಡ್ಕೊಳ್ಳೋನು. ಕಡ್ಲಿಕಾಳು ಕುದಿಯಾಕಿಟ್ಟೇನಿ. ಈಗ ನೆಕ್ಸ್ಟ್ ನಾನು ಕಡ್ಲಿಕಾಳು ಕುದಿಯೋಷ್ಟೊತ್ತಿಗೆ ಪುದೀನ ಸೊಪ್ಪನ್ನ ಬಿಡಿಸ್ಕೊಂಡು ಇಟ್ಕೊಳಕತ್ತೇನಿ. ಒಂದು ಪುದೀನ ಸೊಪ್ಪು ತೊಗೊಂಡೇನಿ. ಅಷ್ಟೊತ್ತಿಗೆ ಅಂದ್ರೆ ಅದು ಕಡ್ಲಿಕಾಳು ಕುದಿತಾವು, ಅಷ್ಟೊತ್ತಿಗೆ ಪುದೀನ ಸೊಪ್ಪು ಹೆಂಗೂ ರೆಡಿ ಆಗಿಬಿಡ್ತೈತಿ. ಯಾಕಂದ್ರೆ ಮತ್ತೆ ಆಮೇಲೆ ಬಿಡಿಸ್ಕೊಂಡು ಕುದ್ಕೊಂಡ್ರೆ ಅದಾಗ ಟೈಮ್ ಆಗಿಬಿಡ್ತೈತಿ. ಪುದೀನ ಸೊಪ್ಪು ಬಿಡಿಸ್ಕೊಂತ ನಾನು ಒಂದು ಹಾಡು ಹಾಡಬೇಕಂತ ಅಂದ್ಕೊಂಡೇನಿ. ಯಾಕಂದ್ರೆ ಮೊನ್ನೆ ನಾನು ಹಾಡು ಹಾಡಿದ್ದೆ, ಎಲ್ಲರೂ ಇಷ್ಟಪಡ್ತೀರಿ. ಅಂದರೆ ಸ್ಮಾಲ್ ಒಂದು ಪ್ಯಾರ ಹಾಡಬೇಕಂತ ಅಂದ್ಕೊಂಡೇನಿ. ತುಂತುರು ಅಲ್ಲಿ ನೀರ ಹಾರು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ನೀರೊಳಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ಇಲ್ಲಿ ಸಹಚಾರವೇ ಚೈತ್ರ ಅಲ್ಲಿ ಮರಯುಂಚರ ಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ನಾನು ಹಾಗೆ ಹಾಡು ಹಾಡೇನಿ, ಯಾಕಂದ್ರೆ ಇದ್ರ ಲಿರಿಕ್ಸ್ ಅಷ್ಟು ಪರ್ಫೆಕ್ಟಾಗಿ ಆಯಿತೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಟ್ರೈ ಮಾಡೇನಿ. ಸೊ ಈಗ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಂಡಾಯ್ತು. ನೆಕ್ಸ್ಟ್ ಬರ್ರಿ, ಲಘು ಲಘುನ ಪಾನಿ ರೆಡಿ ಮಾಡೋನು. ನೋಡ್ರಿ, ಈಗ ಆಲೂಗಡ್ಡೆ ಕುದ್ದಾವು, ಸ್ವಲ್ಪ ಜಾಸ್ತಿನೇ ತೊಗೊಂಡೇನಿ ನಾನು ಆಲೂಗಡ್ಡೆ. ನಿಮಗೆ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದು. ನಾನು ಒಂದು 8 ಆಲೂಗಡ್ಡೆ ತೊಗೊಂಡೇನಿ. ಇದನ್ನು ಚೆನ್ನಾಗಿ ಈಗ ಸ್ಮ್ಯಾಶ್ ಮಾಡ್ಕೊಳಕತ್ತೇನೆ ನೋಡ್ರಿ. ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇದ್ಲು, ಸೊ ಆಕಿಗೂ ಕೊಡಬೇಕು ಅಂತ ನಾನು ಎಕ್ಸ್ಟ್ರಾನ ಮಾಡ್ಕೊಳಕತ್ತೇನೆ ಈಗ. ನೆಕ್ಸ್ಟ್ ನಾನೀಗ ಕುದಿಸ್ಕೊಂಡಿರೋ ಕಡಲೆಕಾಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಗೆ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ನಾನು ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಆದ್ರೇ ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ನಾನು ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಸೈಜ್ ಕಟ್ ಮಾಡ್ಕೊಳ್ಳೋದಿದ್ದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ, ತುಂಬ ಹೆಲ್ಪ್ ಆಗಿದೆ. ಮತ್ತು ಲಾಸ್ಟ್ ನಾನು ವ್ಲಾಗಲ್ಲಿ ಇದನ್ನು ತೋರಿಸಿದ್ದೆ, ಆ ಟೈಮಲ್ಲಿ ತುಂಬ ಜನ ಕೇಳಿದ್ರು ಇದ್ರ ಬಗ್ಗೆ ಹೇಳಿ ಅಂತ. ಇದನ್ನು ನಾನು ಮೋಸ್ಟ್ಲಿ 300 ತೊಗೊಂಡಿದ್ದೆ, ಈಗ ಇನ್ನೂ ಕಮ್ಮಿಗೆ ಸಿಗ್ತಾ ಇದೆ. ನೀವು ಆನ್ಲೈನಲ್ಲಂತೂ ಇನ್ನೂ ವೆರೈಟಿ ಸಿಕ್ಕೇ ಸಿಗುತ್ತೆ, ನೋಡ್ಕೊಂಡು ತಗೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಯೂಸ್ ಕೂಡ ಆಗಿದೆ ನನಗೆ. ನೋಡಿ, ಚಾಪರಲ್ಲಿ ನಾನು ಈ ಸೈಜ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ಟಾಗುತ್ತೆ.
ನನಗೆ ತುಂಬ ಯೂಸ್ ಆಗಿದೆ ಇದು. ಆರಾಮಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಯಾಕಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ತೊಗೊಂಡ್ಮೇಲೆ ಯಾವ ಥರ ಇರುತ್ತೋ ಯಾವ ಥರ ಬರುತ್ತೋ ಅಂತ. ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ 1 ವರ್ಷದ ಮೇಲೇನೆ ಆಯಿತು, 1.5 ವರ್ಷ ಆಗಿರ್ಬೋದು ಇದನ್ನು ನಾನು ತೊಗೊಂಡು. ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಈರುಳ್ಳಿ ಅಂತ. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಹಾಗೆ ನೆಕ್ಸ್ಟ್ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಅಚ್ಚಕಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಲೈಟಾಗಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಮಸಾಲ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಕಮ್ಮಿನೇ, ಹಾಗಾಗಿ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ನೋಡಿ ರೆಡಿ ಆಯಿತು. ಈಗ ಉಪ್ಪು ಖಾರ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಸೂಪರಾಗಿ ಬಂದಿದೆ. ಈಗ ನೆಕ್ಸ್ಟ್ ನಾನು ಪಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾನಿಗೆ ನಾನಿಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೋಬಹುದು, ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ನಾವು ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನೀವು ಅದ್ರ ಮೇಲೆ ಪಾನಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನೀಗ ಪಾನಿ ಮಾಡ್ಕೊಳ್ಳೋಕ್ಕೆ ಎವರೆಸ್ಟ್ ಪಾನಿಪುರಿ ಮಸಾಲ ತೊಗೊಂಡಿದ್ದೀನಿ. ನಾನೀಗ 4 ಗ್ಲಾಸ್ ಅಷ್ಟು ಪಾನಿಗೆ 2.5 ರಿಂದ 3 ಚಮಚದಷ್ಟು ಪಾನಿಪುರಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ, ಪೌಡರ್ನ. ನಿಮ್ಗೆ ಏನಾದರೂ ಸ್ಪೈಸಿ ಬೇಕು ಇನ್ನೊಂಚೂರು ಅಂತ ಅನಿಸಿದ್ರೆ ಬೇಕಾದರೆ ಇನ್ನೊಂದು 1/4 ಚಮಚದಷ್ಟು ಎಕ್ಸ್ಟ್ರಾ ಹಾಕ್ಕೋಬೋದು. ಸದ್ಯಕ್ಕೆ ನಾನೀಗ 2.5 ಚಮಚದಷ್ಟು ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನಾದರೂ ಕಮ್ಮಿ ಅನಿಸಿದ್ರೆ ಇನ್ನೊಂದು 1/4 ಚಮಚದಷ್ಟು ಪೌಡರ್ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ನಾನು ರುಬ್ಕೊಳ್ಳೋಕ್ಕೆ ಆಲ್ರೆಡಿ ನಾನೀಗ ತೊಳೆದಿಟ್ಟಿದ್ದೀನಿ ಪುದೀನಾನ, 1 ಕಟ್ಟು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ಒಂದಂದರೆ ಪೂರ್ತಿ ಒಂದಲ್ಲ, ಒಂದು ಹಿಡಿಯಷ್ಟು ಪುದೀನಾನ ಜಾರಿಗೆ ರುಬ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾರಲ್ಲಿ. ಹಾಗೆ ನೋಡಿ, 1/2 ಇಂಚಷ್ಟು ಶುಂಠಿನ ಇದೇ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಸ್ಪೈಸಿಯಾಗಿ ಬೇಕು ಅಂದರೆ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿ. ಇದನ್ನು ನಾನೀಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ 1/4 ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ನಾನೀಗ ಪಾನಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನೀಗ 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಹುಳಿಯಾಗಿ ಇದ್ರೇ ಅದು ಟೇಸ್ಟು. ಸೊ ಹಾಗಾಗಿ 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಲೈಟಾಗಿ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಬೇಡ. ಯಾಕಂದರೆ ಮಸಾಲದಲ್ಲಿ ಆಲ್ರೆಡಿ ನಾನೀಗ ಉಪ್ಪು ಹಾಕಿರೋದ್ರಿಂದ ತುಂಬ ಉಪ್ಪು ಉಪ್ಪು ಅನಿಸುತ್ತೆ. ಅಲ್ಲೊಂದು ಸ್ವಲ್ಪ ಆಲ್ರೆಡಿ ಹಾಕಿದ್ದೀನಿ, ಸ್ವಲ್ಪ ಲೈಟಾಗಿ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ನಾನೀಗ ಪಾನಿ ಯಾವ ಥರ ಬಂದಿದೆ ಅಂತ ಒಂಚೂರು ಟೇಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಹೆಚ್ಚು ಕಮ್ಮಿ ಆದರೆ ಏನಾದರೂ ಆ್ಯಡ್ ಮಾಡ್ಕೋಬೋದು ಅಂತ. ವಾವ್, ಸೂಪರ್. ನಿಂಬೆಹಣ್ಣು ಹಾಕಿದ್ದೀನಲ್ಲ, ಒಂಥರ ಹುಳಿ ಹುಳಿ ತುಂಬ ಟೇಸ್ಟಿಯಾಗಿದೆ. ಯಾಕಂದರೆ ತುಂಬ ದಿವಸ ಆಗಿತ್ತು ತಿಂದೇ ಇರಲಿಲ್ಲ. ನಾನು ಹೊರಗಡೆ ತಿಂತಾ ಇದ್ರೂ ಯಾವಾಗ ಯಾವಾಗಲಾದರೂ ಮನೇಲೂ ಮಾಡ್ತಾ ಇರ್ತೀನಿ. ನನಗೆ ಮನೇಲಿ ಮಾಡಿದ ಟೇಸ್ಟ್ನು ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಾಡಿರೋದು ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಹೊರಗಡೆಗಿಂತ ಅಂತ. ಮನೇಲೂ ಮಾಡಿರ್ತೀನಿ ಯಾವಾಗಲಾದರೂ. ಈಗ ಹೊರಗಡೆನೂ ತಿಂದಿಲ್ಲ ಮತ್ತು ಮನೇಲೂ ಮಾಡಿರಲಿಲ್ಲ, ತುಂಬ ದಿವಸ ಆಗಿತ್ತು. ಸೊ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ 3 ಪ್ಯಾಕೆಟ್ ಪೂರಿ ತಂದಿದ್ದೀವಿ. ಇನ್ನು ಇಷ್ಟು ತಿಂದುಬಿಟ್ರೆ ಇನ್ನೇನು ಊಟದ ಕೆಲಸನೇ ಇಲ್ಲ ಅನಿಸುತ್ತೆ. ಸೊ ನೋಡಿ, ಈಗ 3 ಪ್ಯಾಕೆಟ್ ಪೂರಿ ಇದೆ. ಬನ್ನಿ, ಎಲ್ರಿಗೂ ನಾನು ಪ್ಲೇಟಲ್ಲಿ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ, ಜೊತೆಗೆ ಯಾವ ರೀತಿ ಆಗಿದೆ ಫೈನಲ್ ಆಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಆಯಿತು. ಬಟ್ ಒಳಗಡೆ ತುಂಬಾ ಸೆಕೆ ಆಗ್ತಾ ಇದೆ ನೋಡಿ, ಎಷ್ಟು ಬೆವರು ಬರ್ತಾ ಇದೆ ಅಂತ. ಅಡುಗೆ ಮನೇಲಂತೂ ನಿಲ್ಲೋಕ್ಕಾಗ್ತಾ ಇಲ್ಲ. ಸೊ ಎಲ್ಲರೂ ಮೇಲ್ಗಡೆ ಬಾಲ್ಕನಿಲಿ ಕೂತ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಮೇಲ್ಗಡೆ ಹೋಗೋಣ.
ತುಂಬಾನೇ ಸೆಕೆ ಆಗ್ತಾ ಇದೆ. ನಮ್ಮ ಅಕ್ಕಪಕ್ಕ ಮನೆ ಇಲ್ಲ, ತುಂಬ ಗಾಳಿ ಬರುತ್ತೆ, ಆದರೂ ಕೂಡ ಎಷ್ಟೊಂದು ಸೆಕೆ ಆಗ್ತಾ ಇದೆ ಅನ್ನಿಸ್ತಾ ಇರುತ್ತೆ. ಇಲ್ಲ ಅಂದರೆ ಎಷ್ಟೊಂದು ಎಷ್ಟು ಸೆಕೆ ಆಗ್ತಿತ್ತೋ ಏನೋ ಅಂತ. ಸೊ ಇವತ್ತು ಫಸ್ಟ್ ಬಾಲ್ಕನಿಲಿ ಕೂತ್ಕೊಂಡಿದ್ದೀವಿ ಸಮ್ಮರ್ ಶುರು ಆದಮೇಲೆ. ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತಂದು ಇಟ್ಟಿದ್ದೀವಿ, ಈಗ ತಿನ್ನೋದಷ್ಟೇ ಬಾಕಿ. ಬನ್ನಿ ಯಾವ ಥರ ಆಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಲೆಮನ್ ಹಾಕಿದ್ದೀನಲ್ಲ ಪಂದ್ಯದಲ್ಲಿ, ಒಂಥರ ಹುಳಿ ಹುಳಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಈಗ ತಿನ್ನೋ ಪ್ರೋಗ್ರಾಮ್ ಶುರು ಇದೆ, ಮುಗಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ 10:30 ಆಗಿದೆ, ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯಿತು. ಸ್ವಲ್ಪ ಕೆಲಸನೂ ಜಾಸ್ತಿ ಆಗಿದ್ದರಿಂದ ಟಯರ್ಡು ಆಗಿದ್ದೀನಿ. ಆಲ್ರೆಡಿ ಟೈಮ್ ಕೂಡ ಆಗಿದೆ ಮಲ್ಕೊಳ್ಳೋ ಟೈಮು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಹುಷಾರಾಗಿರಿ, ಸೇಫ್ ಆಗಿರಿ, ಅನವಶ್ಯಕವಾಗಿ ಮನೆ ಬಿಟ್ಟು ಎಲ್ಲೂ ಓಡಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಥ್ಯಾಂಕ್ ಯು.